ವೀಕ್ಷಕರೇ ನಮಸ್ಕಾರ. ಈ ದಿನ ಡಾಟ್ ಕಾಮ್ನ ಮೋದಿ ಸುಳ್ಳುಗಳು ಸಿರೀಸ್ಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಪ್ರಧಾನಿ ನರೇಂದ್ರ ಮೋದಿಯವರು ಗುಜರಾತ್ನ ದಿಸಾ ನಗರದಲ್ಲಿ ಬೃಹತ್ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತಾಡುವಾಗ ಕಾಂಗ್ರೆಸ್ಗೆ ದೂರದೃಷ್ಟಿ ಮತ್ತು ಜನರ ಸೇವೆ ಮಾಡುವ ಬದ್ಧತೆಯ ಕೊರತೆ ಇದೆ. ಕಾಂಗ್ರೆಸ್ ಪ್ರಮುಖ ಸಮಸ್ಯೆಗಳನ್ನು ಬಗೆಹರಿಸುವ ಬದಲು ವೈಯಕ್ತಿಕ ದಾಳಿಗಳನ್ನು ಆಶ್ರಯಿಸಿತು. ಇಂದಿಗೂ ಕಾಂಗ್ರೆಸ್ಗೆ ಸಮಸ್ಯೆಗಳಿಲ್ಲ, ಜನರಿಗಾಗಿ ಕೆಲಸ ಮಾಡೋ ಉತ್ಸಾಹ ಇಲ್ಲ. 2014ರಲ್ಲಿ ಕಾಂಗ್ರೆಸ್ನ ಸಮಸ್ಯೆಗಳು ಯಾವ್ಯಾವೆಂದು ನಿಮಗೆ ನೆನಪಿದೆಯಾ? ಚಾಯ್ವಾಲಾ ಏನು ಮಾಡ್ತಾನೆ ಅಂತ ಟೀಕಿಸಿದರು, ಆದರೆ ದೇಶವು ಅವರಿಗೆ ಉತ್ತರ ಕೊಡ್ತು. ಒಂದು ಕಾಲದಲ್ಲಿ 400 ಸ್ಥಾನಗಳನ್ನು ಆಕ್ರಮಿಸಿಕೊಂಡಿದ್ದವರು ಈಗ 40ಕ್ಕೆ ಇಳಿದಿದ್ದಾರೆ ಅಂತ ಪ್ರಧಾನಿ ಟೀಕಿಸಿದ್ದಾರೆ. 2014ರ ಚುನಾವಣೆ ಗೆಲ್ಲೋಕೆ ಮೋದಿ ತಮ್ಮ ಪ್ರಣಾಳಿಕೆಯಲ್ಲಿ ಕೆಲವು ಅಂಶಗಳನ್ನು ಅಳವಡಿಸಿ ಸುಳ್ಳು ಭರವಸೆಗಳನ್ನು ನೀಡಿದರು. ಹಾಗಾಗಿ ಮೋದಿಯಿಂದ ಸಂಪೂರ್ಣ ಭ್ರಷ್ಟಾಚಾರ ನಿರ್ಮೂಲನೆ ಆಗಬಹುದು ಅಂತ ತಿಳಿದು ಬಿಜೆಪಿಗೆ ಮತ ನೀಡಿ ಅಧಿಕಾರದ ಗದ್ದುಗೆಗೆ ಕೂರಿಸಿದರು. ಮೋದಿ ಪ್ರಣಾಳಿಕೆಯಲ್ಲಿ ಅಂಥದ್ದೇನಿತ್ತು ಅಂತ ನೋಡೋದಾದರೆ, ವಿದೇಶದಲ್ಲಿರುವ ಅದರಲ್ಲೂ ಸ್ವಿಸ್ ಬ್ಯಾಂಕ್ಗಳಲ್ಲಿರುವ ಭಾರತೀಯರ ಕಪ್ಪು ಹಣವನ್ನು ದೇಶಕ್ಕೆ ವಾಪಸ್ ತರೋದು, ಆಧುನಿಕ ತಂತ್ರಜ್ಞಾನದ ನೆರವಿನಿಂದ ರೈತರಿಗೋಸ್ಕರ ಇಡೀ ದೇಶಕ್ಕೆ ಒಂದು ಸಮಗ್ರ ರಾಷ್ಟ್ರೀಯ ಕೃಷಿ ಮಾರುಕಟ್ಟೆ ರಚಿಸೋದು, ಬೆಳೆ ಸ್ಥಿರತೆಯ ಫಂಡನ್ನು ಸ್ಥಾಪಿಸೋದು, ಈ ಆಡಳಿತದ ಮೂಲಕ ಭ್ರಷ್ಟಾಚಾರವನ್ನು ನಿಯಂತ್ರಿಸೋದು, ಹಾಗೆಯೇ ಈ ಆಡಳಿತದಿಂದ ಗ್ರಾಮೀಣ ಭಾಗದಲ್ಲಿ ಐಟಿ ಉದ್ಯೋಗಗಳನ್ನು ಸೃಷ್ಟಿಸೋದು, ವಿವಿಧ ನೀತಿ ಪರಿಷ್ಕರಣೆ ಮಾಡೋದು, ಬ್ಯಾಂಕಿಂಗ್ ಕ್ಷೇತ್ರಗಳ ಸುಧಾರಣೆ, ಹೀಗೆ ವಿವಿಧ ಕ್ರಮಗಳ ಮೂಲಕ ಆರ್ಥಿಕ ಅಭಿವೃದ್ಧಿ ಸಾಧಿಸೋದು, ಆರೋಗ್ಯ ಕ್ಷೇತ್ರದ ಸುಧಾರಣೆಗಾಗಿ ಒಂದು ಸಮಗ್ರ ಆರೋಗ್ಯ ನೀತಿ ಜಾರಿಗೆ ತರೋದು, ಸರ್ಕಾರಿ ಆಸ್ಪತ್ರೆಗಳ ಆಧುನೀಕರಣ, ಪ್ರತಿಯೊಂದು ರಾಜ್ಯದಲ್ಲೂ AIIMSನಂತಹ ಪ್ರತಿಷ್ಠಿತ ಉತ್ತಮ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸೋದು, ಯೋಗ ಮತ್ತು ಆಯುರ್ವೇದ ಮೂಲದ ಔಷಧಿಯ ಬಳಕೆಗೆ ಒತ್ತು ಕೊಡೋದು, ತೆರಿಗೆ ಪದ್ಧತಿಯಲ್ಲಿ ಸುಧಾರಣೆ ತರೋದು, ಸರಳ ತೆರಿಗೆಯ ವ್ಯವಸ್ಥೆಯನ್ನು ರೂಪಿಸೋದು, ಎಲ್ಲ ರಾಜ್ಯ ಸರ್ಕಾರಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು GSTಯನ್ನು ಜಾರಿಗೆ ತರೋದು, ಕೃಷಿ, ಕೈಗಾರಿಕೆ, ಮಧ್ಯಮ, ಸಣ್ಣ ಉದ್ಯಮ ಮತ್ತು ಸೇವಾ ಕ್ಷೇತ್ರಗಳಲ್ಲಿ ಕಾರ್ಯಕ್ಷಮತೆ ಹೆಚ್ಚಿಸೋದು ಹಾಗೂ ಹೊಸ ಉದ್ಯೋಗವನ್ನು ಸೃಷ್ಟಿ ಮಾಡೋದು, ಸರಕು ಸಾಗಣೆ ಮತ್ತು ಕೈಗಾರಿಕೆ ಕಾರಿಡಾರ್ಗಳ ನಿರ್ಮಾಣಕ್ಕೆ ಒತ್ತು ಕೊಡೋದು, ಹೊಸ ಹೆದ್ದಾರಿ ಮತ್ತು ರೈಲ್ವೆ ಮಾರ್ಗಗಳ ಮೂಲಕ ಈಶಾನ್ಯ ಪ್ರದೇಶಗಳು ಹಾಗೂ ಜಮ್ಮು ಕಾಶ್ಮೀರ ರಾಜ್ಯವನ್ನು ಭಾರತದ ಇತರೆ ಪ್ರದೇಶಗಳಿಗೆ ಸುಲಭ ಸಂಪರ್ಕ ಸಾಧ್ಯವಾಗಿಸೋದು, ಈ ಮೂಲಕ ಈ ಪ್ರದೇಶಗಳ ಅಭಿವೃದ್ಧಿಯನ್ನು ಸಾಧಿಸೋದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಬಾಂಧವ್ಯವನ್ನು ವೃದ್ಧಿಸೋದು, ರಾಜ್ಯಗಳ ನಿರ್ಧಾರಕ್ಕೆ ಹೆಚ್ಚು ಪ್ರಾಶಸ್ತ್ಯ ನೀಡೋದು. ಟೀಮ್ ಇಂಡಿಯಾ ಅಂತಂದರೆ ಪ್ರಧಾನಿ ಜೊತೆಗೆ ದೆಹಲಿಯಲ್ಲಿರುವ ತಂಡವಷ್ಟೇ ಅಲ್ಲ, ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಇತರ ಅಂಗಗಳನ್ನು ಒಳಗೊಳ್ಳೋದು ಅಂತ ಸುಳ್ಳು ಭರವಸೆಗಳನ್ನು ನೀಡಿ ಮತದಾರರ ದಿಕ್ಕನ್ನು ತಪ್ಪಿಸಿದರು. ಕಳೆದ 10 ಮೋದಿ ಆಡಳಿತ ಸರ್ವಾಧಿಕಾರದತ್ತ ವಾಲ್ತಿರೋದನ್ನು ಕಂಡಂಥ ಭಾರತೀಯರು ಈ ಬಾರಿ ಬದಲಾವಣೆ ತರುವರ ಎಂಬುದನ್ನು ಕಾದು ನೋಡಬೇಕಾಗಿದೆ. ಮೋದಿ ಹೇಳಿದ ಮೊದಲ ಸುಳ್ಳನ್ನು ನೋಡೋದಾದರೆ, ಮೀಸಲಾತಿಯನ್ನು ಕೊನೆಗೊಳಿಸಲು ಬಿಜೆಪಿ 400 ಸ್ಥಾನಗಳನ್ನು ಗೆಲ್ಲಲು ಬೇಡಿಕೆ ಇಟ್ಟಿದೆ ಅಂತ ಕಾಂಗ್ರೆಸ್ ಹೇಳುತ್ತೆ. ಆದರೆ ಧರ್ಮದ ಆಧಾರದ ಮೇಲೆ SC ST OBC ಮತ್ತು ಹಿಂದುಳಿದ ವರ್ಗಗಳಿಗೆ ನೀಡಲಾಗುವ ಮೀಸಲಾತಿಗಳನ್ನು ಕಡಿಮೆ ಮಾಡುವ ಮೂಲಕ ಮುಸ್ಲಿಮರಿಗೆ ಮೀಸಲಾತಿ ನೀಡಲು ಕಾಂಗ್ರೆಸ್ ಬಯಸಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಈ ಪ್ರಯೋಗವನ್ನು ಮಾಡಿದೆ ಅಂತ ಹಸಿ ಸುಳ್ಳುಗಳನ್ನು ಹೇಳಿದ್ದಾರೆ. ऐसा झूठ लेकर के फिर से एक बार मैदान में आए हैं और उनकी जो इकोसिस्टम है वो भी उस झूठ को हवा दे रही है. संविधान दिखाते हैं, आरक्षण ले लेंगे इसका डर दिखाते हैं, पूरी तरह मनगढ़ंत गप्पाजी, यही उनका काम है. साथियों, इन लोगों ने चलाया है. मोदी 400 सीट इसलिए मांग रहा है कि आरक्षण, बाबा साहब आंबेडकर ने जो संविधान दिया है, देश के संविधान के निर्माताओं ने जो संविधान दिया है, उस संविधान की शुचिता, उस संविधान का संरक्षण. अरे कांग्रेस वाले, उनकी जमात कान खोल के सुन ले, मोदी है, मोदी जब तक जिंदा है मैं तुम्हें कभी भी धर्म के आधार पर आरक्षण का खेल खेलने नहीं दूंगा. SC ST OBC और सामान्य वर्ग के गरीब, उनको जो आरक्षण मिला है संविधान के तहत मिला है, बाबा साहब आंबेडकर के आशीर्वाद से मिला है, उस पर रत्ती भर भी कोई लूट नहीं सकता है. तुम्हारा जो इरादा है वो इरादा है, दलित समाज, आदिवासी समाज, पिछड़े समाज के लोग, सामान्य वर्ग के गरीब लोग, जिनको आरक्षण मिला है उस आरक्षण में से लूट चलाकर धर्म के आधार पर
तुम मुसलमानों को आरक्षण देना चाहते हो। ರಾತ್ರೋರಾತ್ರಿ ಕರ್ನಾಟಕವು ಎಲ್ಲಾ ಮುಸ್ಲಿಮರನ್ನ ಓಬಿಸಿ ಅಂತ ಘೋಷಿಸಿ ಅವರಿಗೆ ಶೇಕಡಾ 5% ಮೀಸಲಾತಿ ನೀಡಿತು. ಇದನ್ನ ದೇಶದಾದ್ಯಂತ ಮಾಡಲು ಬಯಸುತ್ತಿದ್ದಾರೆ. ಬಿಜೆಪಿ ಇರುವವರೆಗೂ ಎಸ್ಸಿ ಎಸ್ಟಿ ಓಬಿಸಿ ಮತ್ತು ಸಾಮಾನ್ಯ ವರ್ಗದ ಜನರಿಗೆ ನೀಡಿರುವ ಮೀಸಲಾತಿಯನ್ನ ಯಾರೂ ಕಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಬಿಜೆಪಿ ಸರ್ಕಾರವು ಎಸ್ಸಿ ಎಸ್ಟಿ ಓಬಿಸಿ ಸಮುದಾಯಗಳ ಹಿತಾಸಕ್ತಿಗಳನ್ನ ರಕ್ಷಿಸುತ್ತೆ ಅಂತ ದ್ವೇಷ ಭಾಷಣ ಮಾಡ್ತಾ ಇದ್ದಾರೆ. ಸಾಮಾಜಿಕ ಶೈಕ್ಷಣಿಕವಾಗಿ ಹಿಂದುಳಿದಿರುವ ಅವಕಾಶ ವಂಚಿತರಾದವರಿಗೆ ಮೀಸಲಾತಿ ಕೊಡಬೇಕು ಅಂತ ಸಂವಿಧಾನವೇ ಹೇಳಿದೆ. ನರೇಂದ್ರ ಮೋದಿಯವರ ಸರ್ಕಾರ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಸಂವಿಧಾನ ತಿದ್ದುಪಡಿ ಮಾಡಿ ಅವರಿಗೂ 10% ಮೀಸಲಾತಿ ನೀಡಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಚನೆ ಮಾಡಿರುವಂತಹ ಮೂಲ ಸಂವಿಧಾನದಲ್ಲಿ ಅದಿಲ್ಲ. ಆದರೂ ಸಹ ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಮೀಸಲಾತಿಯನ್ನು ನೀಡಿದೆ. ಹಿಂದುಳಿದ ವರ್ಗಗಳ ಮೀಸಲಾತಿ ಪಟ್ಟಿಗೆ ಮುಸ್ಲಿಮರ ಸೇರ್ಪಡೆಯು ಮಂಡಲ್ ವರದಿಯನ್ನು ಆಧರಿಸಿ 30 ವರ್ಷಗಳ ಹಿಂದೆನೇ ಆಗಿರೋದು. ಇದನ್ನು ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ ಕೂಡ ಒಪ್ಪಿಕೊಂಡಿದೆ. ಈ ಸತ್ಯವನ್ನು ಮರೆಮಾಚಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸುಳ್ಳು ಪ್ರಚಾರ ಮಾಡುವ ಮೂಲಕ ನರೇಂದ್ರ ಮೋದಿ ಜನರಿಗೆ ತಪ್ಪು ಮಾಹಿತಿಯನ್ನು ನೀಡುತ್ತಿದ್ದಾರೆ. ಮುಸಲ್ಮಾನರಿಗೆ ಕಳೆದ 30 ವರ್ಷದಿಂದ ಮೀಸಲಾತಿ ಜಾರಿಯಲ್ಲಿದೆ. ನಂತರ ಬಸವರಾಜ ಬೊಮ್ಮಾಯಿ ಸಿಎಂ ಆಗಿದ್ದಾಗ ಲಿಂಗಾಯತರು ಒಕ್ಕಲಿಗರಿಗೆ ಮೀಸಲಾತಿ ಹೆಚ್ಚಿಸೋಕೆ ಮುಸಲ್ಮಾನರಿಗಿದ್ದ ಮೀಸಲಾತಿಯನ್ನು ತೆಗೆದುಹಾಕಿದ್ರು. ಮುಸಲ್ಮಾನರಿಗೆ ನೀಡಿದ ಮೀಸಲಾತಿ ಧರ್ಮಾಧಾರಿತ ಅಲ್ಲ ಅಂತ ಸಂವಿಧಾನದ ಆರ್ಟಿಕಲ್ 15 ಹಾಗೂ 16 ನೀಡಲಾಗಿದೆ. ಬಸವರಾಜ ಬೊಮ್ಮಾಯಿಯವರ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ ಸಂದರ್ಭದಲ್ಲಿ ಮುಸಲ್ಮಾನರಿಗೆ ನೀಡುವಂಥ ಮೀಸಲಾತಿಯನ್ನು ಮುಂದುವರೆಸುವುದಾಗಿ ಮುಚ್ಚಳಿಕೆ ಪತ್ರವನ್ನು ಸಹ ಬರೆದುಕೊಟ್ರು. ನರೇಂದ್ರ ಮೋದಿಯವರ ಹೇಳಿಕೆ ಹಾಗೂ ಬಿಜೆಪಿ ಪರ ಇರುವ ಜಾಹೀರಾತು ಸಂಪೂರ್ಣ ಸುಳ್ಳಿನಿಂದ ಕೂಡಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇನ್ನು ಮೋದಿ ಹೇಳಿದ ಎರಡನೇ ಸುಳ್ಳು, 60 ವರ್ಷಗಳ ಕಾಲ ದೇಶವನ್ನ ಆಡಳಿತ ಪಕ್ಷವು ನಕಲಿ ಕಾರ್ಖಾನೆಯಾಗಿ ಮಾರ್ಪಟ್ಟಿದೆ. ಅವರು ಮೊಹಬ್ಬತ್ ಕಿ ದುಕಾನ್ ಅಂತ ಕರೆಯೋದು ವಾಸ್ತವವಾಗಿ ನಕಲಿ ಕಾರ್ಖಾನೆಯಾಗಿದೆ. ಕಾಂಗ್ರೆಸ್ ವಿಡಿಯೋಗಳು ನಕಲಿ, ಕಾಂಗ್ರೆಸ್ ಮಾತುಗಳು ನಕಲಿ, ಕಾಂಗ್ರೆಸ್ ಭರವಸೆಗಳು ನಕಲಿ, ಕಾಂಗ್ರೆಸ್ ಘೋಷಣೆಗಳು ನಕಲಿ, ಕಾಂಗ್ರೆಸ್ ಉದ್ದೇಶಗಳು ನಕಲಿ. ಇಂತಹ ಮೋಸದ ಅಭ್ಯಾಸಗಳ ವಿರುದ್ಧ ಬಿಜೆಪಿ ದೃಢವಾಗಿ ನಿಲ್ಲತೆ, ಪ್ರಾಮಾಣಿಕತೆ ಮತ್ತು ಸಮಗ್ರತೆಯೊಂದಿಗೆ ರಾಷ್ಟ್ರದ ಸೇವೆಗೆ ಬದ್ಧವಾಗಿದೆ ಅಂತ ಹೇಳಿದರು. मोहब्बत की दुकान चलाने के लिए निकले थे, अब मोहब्बत की दुकान में फेक वीडियो का बाजार खोल दिया है. अब चुनाव में उनकी बातें नहीं चलती है तो फर्जी वीडियो बना करके फैला रहे हैं. आप कल्पना कीजिए, जिस पार्टी ने 60 साल तक देश पर राज किया, इतने सारे इनके प्रधानमंत्री रहे, मंत्री रहे, जनता के पास जाने के लिए उनकी जुबान पर सत्य नाम का शब्द नहीं है और उनकी मोहब्बत की दुकान में फेक फैक्ट्री रूप में अब काम करने लगी है. जिसे ये मोहब्बत की दुकान कहते थे वो दरअसल फेक फैक्ट्री है. कांग्रेस के वीडियो फेक, कांग्रेस की बातें फेक, कांग्रेस के वादे फेक, कांग्रेस के नारे फेक, कांग्रेस की नीयत फेक. 60 ವರ್ಷಗಳಿಂದಾನು ಜನರು ನಿರ್ಭೀತಿಯಿಂದ ಬದುಕ್ತಾ ಇದ್ರು. ಅವರ ಜೀವನ ನಡೆಸೋಕೆ ಯಾವುದೇ ಖರ್ಚು ವೆಚ್ಚಗಳು ದುಬಾರಿಯಾಗಿರಲಿಲ್ಲ. ಎಲ್ಲ ವರ್ಗ ಸಮುದಾಯಗಳು ಸಾಮರಸ್ಯದಿಂದ ಬದುಕ್ತಾ ಇದ್ರು. ಯಾವುದೇ ಧರ್ಮೀಯ ದ್ವೇಷಗಳಿರಲಿಲ್ಲ. ನಾವೆಲ್ಲರೂ ಭಾರತೀಯರು ಅಂತ ನೆಮ್ಮದಿಯಿಂದ ಬದುಕ್ತಾ ಇದ್ರು. ಆದರೆ ಕಳೆದ 10 ವರ್ಷಗಳಲ್ಲಿ ಭಾರತದಲ್ಲಿ ಕೋಮು ಗಲಭೆ ವಿಶ್ವದಾದ್ಯಂತ ಕುಖ್ಯಾತಿ ಗಳಿಸಿದೆ. ಮತಬ್ಯಾಂಕ್ ಆಗಿ ದಲಿತ ಆದಿವಾಸಿಗಳ ಬಗ್ಗೆ ಮಾತನಾಡುವಂಥ, ದಲಿತರ ಆದಿವಾಸಿಗಳ ರಕ್ಷಣೆ ಮಾಡ್ತೇವೆ ಅನ್ನುವಂಥ ಮೋದಿ ಯಾವತ್ತೂ ದಲಿತರ ಪರ ನಿಂತಿದ್ದಾರೆ? ಯಾವತ್ತೂ ನಿಲ್ಲಿಲ್ಲ. ಎಷ್ಟು ದಲಿತ ದೌರ್ಜನ್ಯಗಳನ್ನ ತಡೆದಿದ್ದಾರೆ? ತಳ ಸಮುದಾಯಗಳ ಕುರಿತು ಮಾತನಾಡುವ ಯಾವುದೇ ನೈತಿಕತೆ ಮೋದಿಯವರಿಗಿಲ್ಲ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ. ಕರ್ನಾಟಕದಲ್ಲಿ ಬಿಜೆಪಿ ಆಡಳಿತದಲ್ಲಿದ್ದಾಗ 3 ಮಂದಿ ಮುಖ್ಯಮಂತ್ರಿಗಳಾದ್ರು. ಆದರೆ ಕಾಂಗ್ರೆಸ್ ಸರ್ಕಾರವನ್ನ ಸಿದ್ದರಾಮಯ್ಯ ಒಬ್ಬರೇ 5 ವರ್ಷಗಳ ಕಾಲ ಆಳಿದ್ರು. ಬಿಜೆಪಿಯ ಬಂಡತನವನ್ನ ಕಂಡ ಕನ್ನಡಿಗರು ಮತ್ತೊಮ್ಮೆ ಭಾರೀ ಬಹುಮತಗಳೊಂದಿಗೆ ಕಾಂಗ್ರೆಸ್ ಸರ್ಕಾರವನ್ನ ತಂದಿದ್ದಾರೆ. ಕಾಂಗ್ರೆಸ್ ಬಡಪರವಿದ್ದು 5 ಗ್ಯಾರಂಟಿಗಳ ಭರವಸೆಗಳನ್ನು ಸಹ ಈಡೇರಿಸಿದೆ. ಕಾಂಗ್ರೆಸ್ ಗ್ಯಾರಂಟಿಗಳಿಂದ ದಿವಾಳಿಯಾಗತ್ತೆ ಎಂದ ಮೋದಿಯಿಂದ ಸಾಮಾಜಿಕ ನ್ಯಾಯ ಸಿಗೋಕೆ ಸಾಧ್ಯನಾ? ವಿಕಸಿತ ಭಾರತವಾಗೋಕೆ ಸಾಧ್ಯನಾ? ಮಹಿಳಾ ಸಬಲೀಕರಣ ಸಾಧ್ಯ ಇದೆಯಾ? ಇನ್ನು ಮೋದಿ ಹೇಳಿದ ಮೂರನೇ ಸುಳ್ಳು, ಇಂಡಿ ಮೈತ್ರಿಕೂಟವು ಮೊದಲ ಹಂತದಲ್ಲಿ ಜರ್ಜರಿತವಾಗಿತ್ತು, ಎರಡನೇ ಹಂತದಲ್ಲಿ ಮುರಿದು ಬಿದ್ದಿತ್ತು, ಬಳಿಕ ಲವ್ ಶಾಪ್ ನಡೆಸಲು ಹೊರಟರು. ಆದರೆ ಅಂಗಡಿಯು ನಕಲಿ ವಿಡಿಯೋಗಳನ್ನು ತಯಾರಿಸಲು ಪ್ರಾರಂಭಿಸಿತು. ಈ ಜನರು ದೇಶವನ್ನು ಅನೇಕ ವರ್ಷಗಳ ಕಾಲ ಆಳಿದ್ರು. ಅವರು ಅನೇಕ ಪ್ರಧಾನಮಂತ್ರಿಗಳನ್ನು ಹೊಂದಿದ್ರು. ಆದರೂ ಇಂದು ಅವರಿಗೆ ಜನರ ಮುಂದೆ ಹೋಗೋಕೆ ಧೈರ್ಯ ಇಲ್ಲ. ಅದಕ್ಕಾಗಿಯೇ ಅವರು ಈ ಥರ ನಕಲಿ ವಿಡಿಯೋಗಳನ್ನು ಮಾಡ್ತಿದ್ದಾರೆ. ಇದೀಗ ಅವರ ಸುಳ್ಳುಗಳು ಸಹ ಕೆಲಸ ಮಾಡದ ಸ್ಥಿತಿಗೆ ತಲುಪಿದೆ. ಹೀಗಾಗಿ ಕೃತಕ
ಬುದ್ಧಿಮತ್ತೆ ಬಳಸಿ ನನ್ನ ಮುಖಕ್ಕೆ ಬೇರೆ ಯಾವುದೋ ಧ್ವನಿ ಸೇರಿಸಿ ನಕಲಿ ವಿಡಿಯೋಗಳನ್ನು ತಯಾರು ಮಾಡ್ತಿದ್ದಾರೆ. ಅದನ್ನ ಲವ್ ಶಾಪ್ ನಲ್ಲಿಟ್ಟು ಮಾರಾಟ ಮಾಡ್ತಿದ್ದಾರೆ. ಇಂಥ ಅಂಗಡಿಯ ಬಾಗಿಲು ಮುಚ್ಚಬೇಕು ಅಂತ ಹೇಳಿದ್ದಾರೆ. ಪಹಲೆ ಚರಣ ಮೇ ಇಂಡಿ ಗಠಬಂಧನ್ ಪಸ್ತ್ ಪಡಾ ಔರ್ ದೂಸರೆ ಮೇ ಧ್ವಸ್ತ ಹೋ ಗಯಾ ಯಹಾ ಪಡೋಸ್ ಮೇ ರಾಜಸ್ಥಾನ ಕಾ ಚುನಾವ್ ಪೂರಾ ಹೋ ಗಯಾ ಹೈ ರಾಜಸ್ಥಾನ ಮೇ ಉನ್ಕೋ ಏಕ್ ಸೀಟ್ ಮಿಲ್ನೆ ಕಿ ಸಂಭಾವನಾ ನಹೀ ಬಚಿ ಏಕ್ ನಹೀ ಯೆ ಹಾಲ್ ಹೈ ಔರ್ ಇಸ್ಲಿಯೆ ಇಂಡಿ ಗಠಬಂಧನ್ ಬೋಗಲಾಟ್ ಮೇ ಕುಛ್ ಭಿ ಕರ್ ರಹಾ ಯೆ ಲೋಗ್ ಮೊಹಬ್ಬತ್ ಕಿ ದುಕಾನ್ ಚಲಾನೆ ಕೆ ಲಿಯೆ ನಿಕಲೆ ಥೇ ಹಮ್ ಮೊಹಬ್ಬತ್ ಕಿ ದುಕಾನ್ ಮೇ ಫೇಕ್ ವಿಡಿಯೋ ಕಾ ಬಾಜಾರ್ ಖೋಲ್ ದಿಯಾ ಹೈ ಅಬ್ ಚುನಾವ್ ಮೇ ಉನ್ಕಿ ಬಾತೆ ನಹೀ ಚಲ್ತಿ ಹೈ ತೋ ಫರ್ಜಿ ವಿಡಿಯೋ ಬನಾ ಕರ್ಕೆ ಫೈಲಾ ರಹೆ ಹೈ ಆಪ್ ಕಲ್ಪನಾ ಕೀಜಿಯೆ ಜಿಸ್ ಪಾರ್ಟಿ ನೆ 60 ಸಾಲ್ ತಕ್ ದೇಶ್ ಪರ್ ರಾಜ್ ಕಿಯಾ ಇತನೆ ಸಾರೆ ಇನ್ಕೆ ಪ್ರಧಾನ ಮಂತ್ರಿ ರಹೆ ಮಂತ್ರಿ ರಹೆ ಜನತಾ ಕೆ ಪಾಸ್ ಜಾನೆ ಕೆ ಲಿಯೆ ಉನ್ಕಿ ಜುಬಾನ್ ಪರ್ ಸತ್ಯ ನಾಮ ಕಾ ಶಬ್ದ ನಹೀ ಹೈ ಔರ್ ಉನ್ಕಿ ಮೊಹಬ್ಬತ್ ಕಿ ದುಕಾನ್ ಮೇ ಫೇಕ್ ಫ್ಯಾಕ್ಟರಿ ರೂಪ್ ಮೇ ಆಪ್ ಕಾಮ್ ಕರ್ನೆ ಲಗಿ ಹೈ ಸೋಲಿನ ಭಯದಲ್ಲಿರುವ ಮೋದಿ ವಿಪಕ್ಷಗಳ ವಿರುದ್ಧ ಸುಳ್ಳುಗಳ ಸುರಿಮಳೆಯನ್ನೇ ಸುರಿತಾ ಇದ್ದಾರೆ. ಈ ಬಾರಿ ಚುನಾವಣೆಯಲ್ಲಿ ಹಿಂದುತ್ವ ಕೆಲಸ ಮಾಡೋದಿಲ್ಲ ಅಂತ ತಿಳಿದ ಮೋದಿ ದ್ವೇಷ ಭಾಷಣ ಮಾಡೋಕೆ ಶುರು ಮಾಡಿದ್ದಾರೆ. ಮತದಾರರಲ್ಲಿ ವಿಪಕ್ಷಗಳ ಮೇಲೆ ದ್ವೇಷ ಉಂಟಾಗುವಂತೆ ವಿಷಬೀಜಗಳನ್ನು ಬಿತ್ತಾ ಇದ್ದಾರೆ. ಕಳೆದ 10 ವರ್ಷಗಳ ಮೋದಿ ಆಡಳಿತದಲ್ಲೇ ವಾಟ್ಸಪ್ ಯೂನಿವರ್ಸಿಟಿ ಆರಂಭವಾಗಿದ್ದು ವಿಪಕ್ಷಗಳ ವಿರುದ್ಧ ಅಪಪ್ರಚಾರಗಳನ್ನು ಹರಡಿದ್ರು. ಇದೀಗ ಮೋದಿ ಬುಡಕ್ ಬಂದಾಗ ತನ್ನ ತಪ್ಪುಗಳನ್ನು ಮರೆಮಾಚೋಕೆ ಲವ್ ಶಾಪ್ ಕಾರ್ಖಾನೆಯಂಥ ಅಂಗಡಿಗಳನ್ನು ಮುಚ್ಚಬೇಕು ಅಂತೆಲ್ಲ ಲೇವಡಿ ಮಾಡ್ತಿದ್ದಾರೆ. ಇನ್ನು ಮೋದಿ ಹೇಳಿದ 4ನೇ ಸುಳ್ಳು, ಕಾಂಗ್ರೆಸ್ 10 ವರ್ಷಗಳಲ್ಲಿ ಖರ್ಚು ಮಾಡಿದ್ದನ್ನು ಇಂದು ನಾವು 1 ವರ್ಷದಲ್ಲಿ ಖರ್ಚು ಮಾಡಿದ್ದೇವೆ, 80 ಕೋಟಿ ದೇಶವಾಸಿಗಳ ತಟ್ಟೆಗಳಲ್ಲಿ ತುಂಬಿದ್ದೇವೆ, ಅವರ ಒಲೆ ಉರಿತಲೇ ಇದೆ, ಇಂದು 800 ಮಿಲಿಯನ್ ಜನರು ಉಚಿತ ಆಹಾರವನ್ನು ಪಡಿತಿದ್ದಾರೆ, ಅದರಲ್ಲಿ ನೀವು ಕೂಡ ಅದರ ಅರ್ಹತೆಯನ್ನು ಪಡಿತಿದ್ದೀರಿ ಅಂತ ಸುಳ್ಳು ಭಾಷಣಗಳನ್ನು ಮಾಡಿದರು. नर्मदा गेट से लेकर के सारे फैसले मैंने कर लिए थे, आपको याद होगा. ऐसे ही तीसरे कार्यकाल में गरीब कल्याण, किसान कल्याण और उनके लिए विकास के लिए नए निर्णय, नई गति, नया संकल्प लेकर के हम आने वाले हैं. 10 ವರ್ಷದ ಖರ್ಚನ್ನ ಮೋದಿ 1ನೇ ವರ್ಷದಲ್ಲಿ ಮಾಡಿದ್ರಿಂದಾನೆ ದೇಶದ ಸಾಲ 100 ಕೋಟಿ ಹೆಚ್ಚಾಗಿರೋದು. ದೇಶವನ್ನ ದಿವಾಳಿ ಮಾಡಿಬಿಟ್ಟಿದ್ದಾರೆ. 2014ರಲ್ಲಿ ಕೇವಲ 55 ಲಕ್ಷ ಕೋಟಿಯಷ್ಟು ಇದ್ದಂಥ ಭಾರತದ ಸಾಲ ಈ ಹಣಕಾಸಿನ ವರ್ಷದಲ್ಲಿ 183.67 ಲಕ್ಷ ಕೋಟಿಗೆ ತಲುಪಿದೆ. 10 ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರು ಮಾಡಿರುವ ಸಾಲ 123 ಲಕ್ಷ ಕೋಟಿ, ಅಂದರೆ ಪ್ರತಿಯೊಬ್ಬ ಭಾರತೀಯನ ತಲೆ ಮೇಲೆ 92,000 ರೂಪಾಯಿಗಳ ಸಾಲದ ಹೊರೆ ಇದೆ. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತಾನೆ ಸಬ್ ಕೋ ಸಾಲವನ್ನು ಸಹ ನೀಡಿಬಿಟ್ಟಿದ್ದಾರೆ. ಮೋದಿ 1ನೇ ವರ್ಷದಲ್ಲಿ ಖರ್ಚು ಮಾಡಿರುವ ಹಣದಿಂದ ಬಡವರ ಉದ್ಧಾರ ಆಗಿದೆಯಾ? ಉದ್ಯೋಗಗಳು ಸೃಷ್ಟಿಯಾಗಿದೆಯಾ? ಸರ್ಕಾರಿ ಶಾಲಾ ಕಾಲೇಜುಗಳು ಮೇಲ್ದರ್ಜೆಗೆ ಏರಿದೆಯಾ? ಸಣ್ಣ ಪುಟ್ಟ ವ್ಯಾಪಾರಸ್ಥರು ಸುಧಾರಿಸ್ಕೊಂಡಿದ್ದಾರಾ? ಇಲ್ಲ, ಬದಲಾಗಿ ಉದ್ಯಮಿಗಳು 1ನೇ ವರ್ಷದಲ್ಲಿ ನಂಬರ್ 1 ಶ್ರೀಮಂತರಾಗಿದ್ದಾರೆ. ಯಾವುದೇ ಬಡವರ ಪರ ಯೋಜನೆಗಳಿಗೆ ವೆಚ್ಚವಾಗಿಲ್ಲ. ಬಡವರು ಬಡವರಾಗಿಯೇ ಇದ್ದಾರೆ, ಶ್ರೀಮಂತರು ಶ್ರೀಮಂತರಾಗಿಯೇ ಹೋಗ್ತಾ ಇದ್ದಾರೆ. ಉಚಿತವಾಗಿ ಆಹಾರ ದೊರೆಯುತ್ತೆ ಎನ್ನುವಂಥ ಮೋದಿ ಕರ್ನಾಟಕ ರಾಜ್ಯಕ್ಕೆ ಎಲ್ಲದರಲ್ಲಿಯೂ ಬಹುದೊಡ್ಡ ಅನ್ಯಾಯ ಎಸಗಿದ್ದಾರೆ. ರಾಜ್ಯಕ್ಕೆ ಕೇಂದ್ರದಿಂದ ಕೊಡಬೇಕಿದ್ದ ಅಕ್ಕಿಯನ್ನೂ ಕೊಡಲಿಲ್ಲ, ಅಕ್ಕಿ ಇಲ್ಲ ಅಂತ ಸುಳ್ಳು ಹೇಳಿದ್ರು. ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಮೋದಿ ಗ್ಯಾರಂಟಿ ಭಾರತ್ ರೈಸ್ ಅಂತ ಕಡಿಮೆ ಬೆಲೆಯಲ್ಲಿ ನೀಡಿದರು, ಅದು ಕೂಡ ಅರ್ಹರಿಗೆ ದೊರೀತಾ ಇಲ್ಲ. ನಿಜವಾಗಿಯೂ ಬಡ ಕುಟುಂಬಗಳಿಗೆ ಅದು ತಲುಪ್ತಾನೇ ಇಲ್ಲ. ಆ ಅಕ್ಕಿ ಎಲ್ಲಿ ಸಿಗತ್ತೆ ಅನ್ನೋದು ಸಹ ಎಷ್ಟೋ ಜನರಿಗೆ ಇನ್ನೂ ತನಕ ಗೊತ್ತೇ ಇಲ್ಲ. ಅವರದೇ ಪಕ್ಷದ ಕಾರ್ಯಕರ್ತರು, ನಾಯಕರು ಮತ್ತು ಊರಿನ ಹೃದಯ ಭಾಗದಲ್ಲಿರುವ ಅಕ್ಕಪಕ್ಕದ ಮನೆಗಳಿಗೆ ತಲುಪಿದೆಯೇ ಹೊರತು ಬಡವರ ಮನೆ ಬಾಗಿಲಿಗೆ ಈ ಅಕ್ಕಿ ತಲುಪಿಲ್ಲ. 80 ಕೋಟಿ ದೇಶವಾಸಿಗಳ ತಟ್ಟೆಗಳಲ್ಲಿ ತುಂಬಿದೆ ಅಂತ ಹೇಳುವಂಥ ಮೋದಿಗೆ ಹೇಗೆ ಹೇಳೋಕೆ ಮನಸ್ಸಾದರೂ ಬರುತ್ತೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಇವೆಲ್ಲ ಮತ ಬ್ಯಾಂಕ್ ಗಿಮಿಕ್ ಅಲ್ವಾ, ಮತ್ತೇನು? ಇನ್ನು ಕೇಂದ್ರದ ಬಿಜೆಪಿ ಆಡಳಿತದಲ್ಲಿ ಸರ್ಕಾರದ ಸಾಲ ಮಾತ್ರ ಹೆಚ್ಚಾಗ್ತಾ ಇಲ್ಲ, ಬದಲಿಗೆ ಅವಶ್ಯಕ ವಸ್ತುಗಳ ಬೆಲೆ ಏರಿಕೆಯಿಂದ ಜನರ ವೈಯಕ್ತಿಕ ಸಾಲ ಕೂಡ ಹೆಚ್ಚಾಗ್ತಾ ಇದ್ರೆ ನಿರುದ್ಯೋಗದಿಂದಾಗಿ ಕುಟುಂಬದ ಆದಾಯ ಕುಸಿತಾ ಇದೆ. ಹಾಗಾದ್ರೆ ನರೇಂದ್ರ ಮೋದಿ ಸರ್ಕಾರದ ಸಾಲದ ಹಣ ಎಲ್ಲಿ ಸೋರಿ ಹೋಗ್ತಾ ಇದೆ? ಕಾಂಗ್ರೆಸ್ 10 ವರ್ಷದಲ್ಲಿ ಖರ್ಚು ಮಾಡೋ ಹಣವನ್ನ ಮೋದಿ 1ನೇ ವರ್ಷದಲ್ಲಿ ಖರ್ಚು ಮಾಡಿ ಯಾರನ್ನ ಉದ್ಧಾರ ಮಾಡ್ತಿದ್ದಾರೆ? ಲಸಿಕೆ ತಯಾರಿಕಾ ಕಂಪನಿಗಳಿಂದ ರಾಜಕೀಯ ದೇಣಿಗೆ ಪಡೆಯೋಕೆ ಬಿಜೆಪಿ ಜನರ ಜೀವವನ್ನೇ ಅಡವಿಡ್ತು.
ಸುಮಾರು 80 ಕೋಟಿ ಭಾರತೀಯರಿಗೆ ಕೋವಿಡ್ ಶೀಲ್ಡ್ ಲಸಿಕೆ ನೀಡಲಾಗಿದೆ. ಪ್ರತಿಯೊಬ್ಬರಿಗೂ 2 ಡೋಸ್ ನೀಡಲಾಗಿದೆ. ಲಸಿಕೆಯಿಂದ ಹೃದಯಾಘಾತ ಸಂಭವಿಸುವ ಸಾಧ್ಯತೆ ಇದೆ ಅಂತ ತಯಾರಕ ಕಂಪನಿಯೇ ಹೇಳಿದೆ. ಲಸಿಕೆಯ ಅಡ್ಡ ಪರಿಣಾಮದಿಂದಾಗಿ ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡವರ ಹಾಗೂ ಲಸಿಕೆಯ ದುಷ್ಪರಿಣಾಮಗಳ ಬಗ್ಗೆ ಭಯ ವ್ಯಕ್ತಪಡಿಸಿದವರ ಅನುಮಾನಗಳು ಮತ್ತು ಭಯಗಳು ಈಗ ನಿಜವಾಗಿರೋದು ಸಾಬೀತಾಗಿದೆ. ಲಸಿಕಾ ಕಂಪನಿಗಳೊಂದಿಗೆ ಒಪ್ಪಂದ ಮಾಡಿಕೊಂಡು ದೇಣಿಗೆ ಪಡೆದಂಥ ಮೋದಿ ಜನರ ಜೀವದ ಜೊತೆ ಚೆಲ್ಲಾಟ ಆಡಿದ್ದಾರೆ. ಹೀಗಿರುವಾಗ ಮೋದಿಯವರು ದೇಶಕ್ಕೆ ಯಾವುದಕ್ಕಾಗಿ ಹಣ ಖರ್ಚು ಮಾಡಿದ್ದಾರೆ? ಇನ್ನು ಮೋದಿ ಹೇಳಿದ 5ನೇ ಸುಳ್ಳು, ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಿಸುವಲ್ಲಿ ದೇಶದ ಮಹಿಳಾ ಶಕ್ತಿ ದೊಡ್ಡ ಪಾತ್ರ ವಹಿಸುತ್ತೆ. ಹಳ್ಳಿಯಲ್ಲಿನ ನಮ್ಮ ಸಹೋದರಿಯರನ್ನು ಸಬಲೀಕರಣಗೊಳಿಸುವಲ್ಲಿ ನಿರತರಾಗಿದ್ದೇವೆ. ಕಳೆದ 10 ವರ್ಷದಲ್ಲಿ ನಮ್ಮ ಪ್ರಯತ್ನಗಳಿಂದಾಗಿ 1 ಕೋಟಿ ಸಹೋದರಿಯರು ಮಿಲಿಯನೇರ್ ದೀದಿಗಳಾಗಿದ್ದಾರೆ. ಈಗ ನಾನು 3 ಕೋಟಿ ಸಹೋದರಿಯರನ್ನು ಕೋಟ್ಯಾಧಿಪತಿಗಳನ್ನಾಗಿ ಮಾಡ್ತೇನೆ ಅಂತ ಮೋದಿ ಅಪ್ಪಟ ಸುಳ್ಳು ಭರವಸೆಯನ್ನು ನೀಡಿದ್ದಾರೆ. देश की नारी शक्ति की बहुत बड़ी भूमिका है. मोदी गांव की अपनी करोड़ों बहनों को सशक्त करने में जुटा है. 10 वर्ष में हमने 10 करोड़ बहनों को स्वयं सहायता समूहों से जोड़ा है. आज ये बहनें गांव की अर्थव्यवस्था को गति दे रही है. हमारे प्रयासों से कुछ समय के भीतर 1 करोड़ बहनें लखपति दीदी बनी है. आंकड़ा बहुत बड़ा है. ಬೆಲೆ ಏರಿಕೆ, ನಿರುದ್ಯೋಗದಿಂದಾಗಿ ತತ್ತರಿಸಿ ಹೋಗಿರುವ ಜನತೆ ದೇಶದಲ್ಲಿ ಬದಲಾವಣೆ ಬಯಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಜರಿದ ಮೋದಿ ರಾಜ್ಯ ದಿವಾಳಿಯಾಗುತ್ತೆ ಅಂತ ಹೇಳಿದ್ರು. ಹೀಗಿರುವಾಗ ಮೋದಿಯವರಿಂದ ಮಹಿಳಾ ಸಬಲೀಕರಣ ಸಾಧ್ಯ ಇದೆಯಾ? ಕೋಟ್ಯಾಂತರ ಮಹಿಳೆಯರನ್ನ ಮಿಲಿಯನೇರ್ಗಳಾಗಿ ಮಾಡೋಕೆ ಸಾಧ್ಯ ಇದೆಯಾ? ರಾಜ್ಯದ ಜನತೆ ಕಾಂಗ್ರೆಸ್ ಗ್ಯಾರಂಟಿ ಮತ್ತು ಇತರ ಜನಕಲ್ಯಾಣ ಯೋಜನೆಗಳಿಂದಾಗಿ ಸ್ವಲ್ಪ ಮಟ್ಟಿಗಾದರೂ ಉಸಿರಾಡ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಗಳು ರಾಜ್ಯದ 1.5 ಕೋಟಿ ಕುಟುಂಬಗಳನ್ನು ನೇರವಾಗಿ ತಲುಪಿದೆ. 1.22 ಕೋಟಿ ಮಹಿಳೆಯರು ಫಲಾನುಭವಿಗಳಾಗಿದ್ದಾರೆ. ಕಾಂಗ್ರೆಸ್ ಗ್ಯಾರಂಟಿ ಸೇರಿದಂತೆ ಮತ್ತಿತರ ಕಲ್ಯಾಣ ಯೋಜನೆಗಳಿಂದಾಗಿ ಪ್ರತಿ ಕುಟುಂಬದ ಮಾಸಿಕ ಆದಾಯ 7,000 ರಿಂದ 10,000 ರೂಪಾಯಿಗಳಷ್ಟು ಹೆಚ್ಚಾಗಿದೆ. ಸೊ ವೀಕ್ಷಕರೇ, ನೋಡಿದ್ರಲ್ವಾ, ಇದು ಮೋದಿ ಹೇಳಿದ ಇವತ್ತಿನ ಸುಳ್ಳುಗಳು. ನಾನು ಯಾವಾಗಲೂ ಹೇಳಿದಾಗೆ ಮೋದಿ ಮಾತನ್ನು ನಂಬದಿರಿ, ನಂಬಿ ಮೋಸ ಹೋಗದಿರಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.